ನಮಸ್ಕಾರ ವೀಕ್ಷಕರೇ. ದೇವರುಗಳಲ್ಲಿ ಅತ್ಯಂತ ಕೋಪ ಹೊಂದಿರುವ ದೇವರು ಅಂದರೆ ಅದು ಮಹಾಕಾಳಿ ಅಂದರೆ ತಪ್ಪಾಗಲ್ಲ. ಯಾರು ಪಾಪಗಳನ್ನು ಮತ್ತು ಇನ್ನೊಬ್ಬರಿಗೆ ಕೆಡುಕನ್ನು ಮಾಡುತ್ತಾರೋ ಅವರಿಗೆ ತಾಯಿ ಮಹಾಕಾಳಿ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾಳೆ. ಇನ್ನು ಪ್ರಪಂಚದಲ್ಲಿ ಜನರು ಯಾರಿಗೆ ಭಯಪಡದೇ ಇದ್ದರೂ ಕೂಡ ದೇವರಿಗೆ ಭಯಪಡುತ್ತಾರೆ, ಮತ್ತು ಅದರಲ್ಲಿ ಹೆಚ್ಚಾಗಿ ಕಾಳಿಮಾತೆಗೆ ಜನರು ಭಯಪಟ್ಟೇ ಪಡುತ್ತಾರೆ. ದುಷ್ಟ ಜನರನ್ನು ನಾಶ ಮಾಡಿ ಒಳ್ಳೆಯ ಜನರನ್ನು ಪೋಷಣೆ ಮಾಡುವುದೇ ಈ ತಾಯಿಯ ಕೆಲಸ ಎಂದು ಹೇಳಿದರೆ ತಪ್ಪಾಗಲ್ಲ. ತಾಯಿ ಪಾರ್ವತೀ ದೇವಿ ದುಷ್ಟ ಜನರ ನಾಶ ಮಾಡುವ ಸಲುವಾಗಿ ತೊಟ್ಟ ಅವತಾರವನ್ನು ಮಹಾಕಾಳಿ ಅವತಾರ ಎಂದು ಕರೆಯುತ್ತಾರೆ. ಮತ್ತು ಆ ಅವತಾರದಲ್ಲಿ ತಾಯಿ ಪಾರ್ವತೀ ದೇವಿ ತುಂಬ ಕೋಪಿಷ್ಠೆಯಾಗಿರುತ್ತಾಳೆ, ಮತ್ತು ಆಕೆಯ ಕೋಪವನ್ನು ಕಡಿಮೆ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಾಗಿದ್ದಿಲ್ಲ. ಇನ್ನು 52 ವರ್ಷಗಳ ಬಳಿಕ ತಾಯಿ ಮಹಾಕಾಳಿಯ ಆಶೀರ್ವಾದ ಈ ಮೂರು ರಾಶಿಯವರ ಮೇಲೆ ಬೀಳಲಿದ್ದು ಇನ್ನು ಮುಂದೆ ಇವರ ಜೀವನ ಬದಲಾಗಲಿದೆ ಮತ್ತು ಇದ್ದ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ. ಹಾಗಾದರೆ ಆ ಮೂರು ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಮತ್ತು ಮಿಸ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಮಹಾಕಾಳಿಯ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ಥರದ ಆಸ್ಟ್ರಾಲಜಿ ನ್ಯೂಸ್ಗಳಿಗಾಗಿ ಈ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಮರ್ಯಾದೆ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಒಂದು ವಿಶೇಷವಾದಂಥ ಮಾಹಿತಿ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿ ಕಲಹ, ಏನೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿರೋವಂಥ ಗುರುಜಿ ನಂಬರ್ಗೆ ಕರೆ ಮಾಡಿ ಅವರು ತಕ್ಷಣವೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಕಾಳಿಮಾತೆಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿರುವ ಮೊದಲ ರಾಶಿಯಾಗಿ ಕರ್ಕಾಟಕ ರಾಶಿ. ಈ ರಾಶಿಯವರು ಅದೆಷ್ಟೋ ವರ್ಷಗಳಿಂದ ಕಷ್ಟವನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಆದರೆ ತಾಯಿ ಕಾಳಿಮಾತೆಯ ಆಶೀರ್ವಾದ ಇವರಿಗೆ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ನೆಮ್ಮದಿಯಿಂದ ಜೀವನವನ್ನು ಮಾಡಲಿದ್ದಾರೆ. ನೀವು ಮಾಡಿದ ಪಾಪಗಳಿಗೆ ತಾಯಿಯಲ್ಲಿ ಕ್ಷಮೆ ಕೇಳುವುದು ಒಳ್ಳೆಯದು, ಮತ್ತು ಬಡವರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ನೀವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಸಿಗುತ್ತದೆ. ಇನ್ನು ಎರಡನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯ ಕೆಲವು ವ್ಯಕ್ತಿಗಳು ಹಿಂದಿನ ಜನ್ಮದಲ್ಲಿ ಹಲವು ಪಾಪಗಳನ್ನು ಮಾಡಿದ ಸಲುವಾಗಿ ಈಗಿನ ಜನ್ಮದಲ್ಲಿ ಕಷ್ಟಪಡುತ್ತಿರುತ್ತಾರೆ. ಇನ್ನು ಈಗ ತಾಯಿ ಮಹಾಕಾಳಿಯ ಕೃಪೆ ಇವರಿಗೆ ಸಿಕ್ಕಿದ್ದು ಇರುವ ಸಮಸ್ಯೆಗಳು ದೂರವಾಗಲಿದೆ, ಮತ್ತು ಜಾತಕದಲ್ಲಿ ಇರುವ ದೋಷಗಳು ನಿವಾರಣೆಯಾಗಲಿದೆ. ದಿನಗಳಲ್ಲಿ ಒಮ್ಮೆ ತಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ತಾಯಿಯ ಆಶೀರ್ವಾದ ನಿಮಗೆ ಸಿಗಲಿದೆ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ತಾಯಿಯ ಕೃಪೆ ಇರುವುದರಿಂದ ನಷ್ಟದಲ್ಲಿ ಸಾಗುತ್ತಿದ್ದ ನಿಮ್ಮ ಕೆಲಸಗಳು ಲಾಭದ ಹಾದಿಯನ್ನು ಹಿಡಿಯಲಿದೆ. ಹಲವು ಮೂಲಗಳಿಂದ ನಿಮಗೆ ಒಳ್ಳೆಯ ಲಾಭ ಸಿಗಲಿದ್ದು, ಬಂದ ಲಾಭದಲ್ಲಿ ತಾಯಿಗೆ ಒಳ್ಳೆಯ ಪೂಜೆಯನ್ನು ಕೂಡ ಮಾಡಿಸಿ, ಮತ್ತು ಬಡಭಗ್ಗರಿಗೆ ಆದಷ್ಟು ದಾನ ಧರ್ಮಗಳನ್ನು ಮಾಡಿ, ಒಳ್ಳೆಯದಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಕಾಳಿ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ DTV ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.